ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಮ್ ಆಫ್ ಪೂರ್ವಿತ್ ಬ್ಲಾಗ್ಸ್. ಐ ಹೋಪ್ ನೀವೆಲ್ಲರೂ ಸೇಫ್ ಆಗಿದ್ದೀರ ಅಂತ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಎಲ್ಲರ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು, ಅಂಥ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಪಾನಿಪುರಿ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ. ಸೊ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ಚಾಟ್ ಅಂತಲೇ ಹೇಳ್ಬೋದು ಅದು. ಸೊ ಟೀನೇಜರ್ಸ್ಗಂತೂ ಫೇವ್ರೆಟ್, ಮೋಸ್ಟ್ ಫೇವ್ರೆಟ್ ಫುಡ್. ಸೊ ಪಾನಿಪುರಿ ಅನ್ನೋದು ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೀ ಇದ್ದವರು ಮನೇಲಿ ಮಾಡ್ಕೊಂಡು ತಿಂತಾರೆ, ಅಥವಾ ಬಿಸಿ ಶೆಡ್ಯೂಲ್ಸ್ ಅಥವಾ ಹೊರಗಡೆ ಇಷ್ಟ ಆಗೋರು ಹೊರಗಡೆ ತಿಂತಾರೆ. ಯೂಶ್ವಲಿ ನಾವು ಪಾನಿಪುರಿನ ಮನೇಲೇ ಮಾಡ್ಕೊಂಡು ತಿನ್ನೋದು. ಸೊ ಆ ಒಂದು ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಈಸಿ ಮೆಥಡಲ್ಲಿ ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿ ತಿನ್ನೋಂಥ ಒಂದು ಪಾನಿಪುರಿ ರೆಸಿಪಿ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಮೊದಲಿಗೆ ನಾನಿಲ್ಲಿ 3 ಮೀಡಿಯಮ್ ಸೈಜ್ ಆಲೂಗಡ್ಡೆನ ತೊಗೊಂಡು ಕ್ಯೂಬ್ಸ್ ಅಲ್ಲಿಗೆ ಅಂದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಅದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಹಾಗೆ ಕಡಲೆಕಾಳನ್ನ ಕೂಡ ಒಂದು 5 ಅವರ್ಸ್ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಸೊ ಕಡಲೆಕಾಳು ವಾಶ್ ಮಾಡಿ ನೆನೆಸಿಟ್ಟು ಮತ್ತೆ ಇನ್ನೊಂದ್ಸಲ ವಾಶ್ ಮಾಡಿ ನಾನು ಅದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಸೊ ಇವಾಗ ಆಲೂಗಡ್ಡೆ ಹಾಗೆ ಕಡಲೆಕಾಳನ್ನ ಹಾಕಿ ಅಳತೆಗೆ ತಕ್ಕಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನಿಲ್ಲಿ 2 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಆ 2 ವಿಷಲ್ ಕೂಗೋ ಅಷ್ಟರಲ್ಲಿ ನಾನು ಪಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ದಾಗಿ ಪಾನಿಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಸಾಕು, ಹೆಚ್ಚೇನು ಬೇಕಾಗಲ್ಲ. ಹಾಗೆ 1 ಮೆಣಸಿನ್ಕಾಯಿ ಕರಗೆ ತಕ್ಕಂತೆ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ. ಸೊ ನನ್ನ ಕೈ ಇಡಿಯಷ್ಟು, 2 ಇಡಿ ಆಗೋಷ್ಟು ನಾನು ಪುದೀನ ತೊಗೊಂಡಿದ್ದೀನಿ. ಸೊ ಪಾನಿಗೆ ಪುದೀನ ಹೆಚ್ಚಾಗಿ ಬೇಕಾಗತ್ತೆ, ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ತೊಗೊಂಡಿರೋ ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊತೀನಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಪೇಸ್ಟ್ ಆಗಿದೆ ಅಂತ. ಸೊ ಈ ಪೇಸ್ಟನ್ನ ನಾನು ಒಂದು ಬೌಲ್ಗೆ ರಸನೆಲ್ಲ ತಗೋತಾ ಇದ್ದೀನಿ. ಸೊ ಈ ಒಂದು ಏನು ಉಪ್ಪು ಅಥವಾ ಖಾರ ಅಥವಾ ಸೊಪ್ಪಿಂದು ಏನು ಟೇಸ್ಟ್ ಇದೆ, ಇದೇ ನಮಗೆ ಪಾನಿಯಾಗಿ ಕನ್ವರ್ಟ್ ಆಗೋದು. ಸೊ ಈ ರೀತಿ ಪಾನಿ ಮಾಡಿ ಟ್ರೈ ಮಾಡಿ ನೋಡಿ ಮನೇಲಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ನೀಟಾಗಿ ರಸ ಎಲ್ಲ ತಗೊಂಡು ಆದಮೇಲೆ ನಾನು ಎಷ್ಟು ಅಳತೆಗೆ ಬೇಕೋ ಆ ಅಳತೆಗೆ ನೀರನ್ನ ಹಾಕೊತೀನಿ. ಸೊ ನನಗೆ ಸ್ವಲ್ಪ ಜಾಸ್ತಿ ಬೇಕಾಗಿರೋದ ನೀರನ್ನ ಜಾಸ್ತಿ ಹಾಕ್ಕೊಂಡೆ. ಸೊ ಇದಕ್ಕೆ ನಾನಿವಾಗ ಬನ್ನಿ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಎವರೆಸ್ಟ್ ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಪಾನಿಪುರಿ ಮಸಾಲನ ಹಾಕೊತೀನಿ. ಸೊ ಪಾನಿಪುರಿ ಮಸಾಲ ಸ್ವಲ್ಪ ಜಾಸ್ತಿ ಇದ್ರೇ ಪಾನಿಗೆ ಚೆನ್ನಾಗಿರುತ್ತೆ. ಸೊ 2 ಟೇಬಲ್ ಸ್ಪೂನಷ್ಟು ಪಾನಿಪುರಿ ಮಸಾಲ ಹಾಕೊಂಡ್ಮೇಲೆ ನೆಕ್ಸ್ಟು ನಾನಿಲ್ಲಿ ಜಲ್ಜೀರಾ ಪೌಡರ್ ಅಂತ ಬರುತ್ತೆ ಎವರೆಸ್ಟು, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು. ಸೊ ಜಲ್ಜೀರಾ ಪೌಡರ್ ಆದಮೇಲೆ ನಾನಿಲ್ಲಿ ಫೈನಲಾಗಿ ಚಾಟ್ ಮಸಾಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಇದು ಕೂಡ ನಾನು 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊತೀನಿ. ಸೊ ಆಲ್ ಟುಗೆದರ್ ಎಲ್ಲ ಮಿಕ್ಸ್ ಮಾಡಿ ನಾನು ಮುಂಚೆನೇ ಉಪ್ಪು ಹಾಕಿರೋದ್ರಿಂದ ಉಪ್ಪಿಂದು ಪ್ರಮಾಣ ನಾವು ಚೆಕ್ ಮಾಡಬೇಕಾಗತ್ತೆ, ಮತ್ತೆ ಬೇಕಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಅಥವಾ ಅದಷ್ಟೇ ಮಿಕ್ಸ್ ಮಾಡ್ಕೊಬೋದು. ಸೊ ಇಲ್ಲಿಗೆ ಪಾನಿ ರೆಡಿ ಇದೆ. ಫೈನಲಾಗಿ ಪಾನಿಗೆ ನಾನಿಲ್ಲಿ ಸೊ 1/2 ಲೆಮನ್ ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಸೊ ಲೆಮನ್ ಫ್ಲೇವರ್ ಇಷ್ಟ ಆಗಲ್ಲ ಅಂದರೂ ನೀವು ಹುಣಸೆಹಣ್ಣ ಬೇಕಾದರೆ ಸ್ಟಾರ್ಟಿಂಗ್ ಮಿಕ್ಸಿ ಜಾರಿಗೆ ಹಾಕುವಾಗಲೇ ಹಾಕೋಬೋದು. ಸೊ ಇಲ್ಲಿಗೆ ಕಂಪ್ಲೀಟಾಗಿ ಪಾನಿ ರೆಡಿಯಾಗಿದೆ. ಈ ಟೇಸ್ಟ್ ಪಾನಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಲೇಬೇಕು, ಯಾಕಂದರೆ ಈ ರೀತಿಯಾದಂಥ ಪಾನಿ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಈಗ ವಿಷಲ್ ಕೂಗಿದೆ, ಆಲೂಗೆಡ್ಡೆ ಮತ್ತು ಕಡಲೆಕಾಳು ನೀಟಾಗಿ ಬೆಂದಿದೆ. ಸೊ ಇದನ್ನು ನಾನು ನೀರನ್ನೆಲ್ಲ ಹೊರಗಡೆ ತಗೊಂಡು ಒಂದು ಬೌಲಿಗೆ ಆಲೂಗೆಡ್ಡೆ ಮತ್ತು ಕಡಲೆಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಕಡಲೆಕಾಳನ್ನ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀನಿ, ಯಾಕಂದರೆ ಎಲ್ಲ ಕಂಪ್ಲೀಟಾಗಿ ಮ್ಯಾಶ್ ಆಗಿಬಿಟ್ರೆ ಅಷ್ಟು ರುಚಿ ಸಿಗಲ್ಲ. ಈ ಕಡಲೆಕಾಳು ಬಾಯಿಗೆ ಸಿಕ್ಕಿದ್ರೆ ಒಂಥರ ರುಚಿ. ಸೊ ನಾನಿಲ್ಲಿ ಕ್ವಾಲಿಟಿಯವರ ಬ್ಲ್ಯಾಕ್ ಸಾಲ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ನೆಕ್ಸ್ಟು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ನೆಕ್ಸ್ಟು ಗರಂ ಮಸಾಲ ಆದಮೇಲೆ ನಾನಿಲ್ಲಿ ಪಾನಿಪುರಿ ಮಸಾಲನೂ ಸ್ವಲ್ಪ ಹಾಕೋತೀನಿ. ಈ ಪಾನಿಪುರಿ ಮಸಾಲ ಏನಂದರೆ ಸ್ವಲ್ಪ ಹುಳಿ ಟೇಸ್ಟು ತುಂಬಾ ಚೆನ್ನಾಗಿ ಕೊಡುತ್ತೆ. ಸೊ ಹಾಗಾಗಿ ಇದನ್ನು ಹಾಕೋತೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲನ ಕೂಡ ಆ್ಯಡ್ ಮಾಡ್ಕೊತೀನಿ. ಸೊ ಚಾಟ್ ಮಸಾಲ ಇದೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ.
ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣದಾಗಿ ತುರ್ಕೊಂಡಿರೋ ಕ್ಯಾರೆಟು, ಒಂದು ದೊಡ್ಡ ಕ್ಯಾರೆಟ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಕಂಪ್ಲೀಟಾಗಿ ನಾನು ಏನೇನು ಕ್ಯಾರೆಟು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದೆ ಅದನ್ನು ನಾನು ಈ ಮಸಾಲಾ ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಜೊತೆಗೆ ಸ್ವಲ್ಪ ನಿಂಬೆಹಣ್ಣು. ಸೊ ನಾನು ಆಲ್ರೆಡಿ ಪಾನಿಗೆ ಸ್ವಲ್ಪ ಜಾಸ್ತಿ ಲೆಮನ್ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಹಾಕ್ಕೊಂಡೆ. ಇದು ಸ್ವಲ್ಪ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತಂತ. ಸೊ ಹುಳಿ ಬೇಡ, ಅಷ್ಟೊಂದು ಬೇಡ ಅನ್ನೋರು ನೀವು ಲೆಮನ್ನ ಸ್ಕಿಪ್ ಮಾಡ್ಕೋಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಲ್ಲಿಗೆ ಮಸಾಲ ರೆಡಿ ಆಗುತ್ತೆ. ಸೊ ನಾನಿಲ್ಲಿ ರೆಡಿ ಪೂರಿನ ಯೂಸ್ ಮಾಡಿದ್ದೀನಿ. ಸೊ ಎಣ್ಣೆನ ಕಾಯಿಸಿ ರೆಡಿ ಪೂರಿನ ನೀಟಾಗಿ ಕರೆದು ಎತ್ತಿಟ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಪೂರಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ಯೂಶ್ವಲಿ ಎಲ್ಲ ಪಾನಿಪುರಿ ಮನೇಲಿ ಮಾಡ್ಕೊಳ್ಳೋರೆಲ್ಲ ಇದೇ ರೀತಿ ಪೂರಿ ಯೂಸ್ ಮಾಡೋದು, ಅಥವಾ ನೀವು ಚಿರೋಟಿ ರವೆನ ಕಲಸಿ ಬೇಕಾದರೆ ನೀವು ಅದರಲ್ಲೂ ಪೂರಿ ಮಾಡ್ಕೋಬೋದು. ಅದು ತುಂಬ ಚೆನ್ನಾಗಿರುತ್ತೆ ಇದಕ್ಕಿಂತ. ಸೊ ಟೈಮ್ ಇಲ್ಲದೆ ಇದ್ದಿದ್ದರಿಂದ ನಾನು ಈ ಅಂಗಡಿ ಪೂರಿನ ಯೂಸ್ ಮಾಡಬೇಕಾಯಿತು. ಇದು ಎಲ್ಲ ಮಾರ್ಟ್ಗಳಲ್ಲಿ ಕೂಡ ನಿಮಗೆ ಸಿಗತ್ತೆ. ಈಗ ಪೂರಿ ಕೂಡ ರೆಡಿ ಆಗಿದೆ. ಸೊ ಹಾಗೆ ಎಷ್ಟು ಪೂರಿ ಬೇಕೋ ಅದನ್ನು ಕರ್ಕೊಂಡು ಇಟ್ಕೊತೀನಿ. ಸೊ ಪೂರಿಗಳೆಲ್ಲ ರೆಡಿ ಆಗಿದೆ ಇವಾಗ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಸ್ವೀಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವೀಟ್ ರೆಸಿಪಿ ಬೇಕಂದರೆ ನಾನು ಚಕ್ಲಿ ಮಸಾಲ ರೆಸಿಪಿಯಲ್ಲಿ ಆ್ಯಡ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ಹಾಗೆ ಸ್ವಲ್ಪ ಸೇವು, ಹಾಗೆ ಮಸಾಲನ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಪ್ಲೇಟಲ್ಲಿ ಮಧ್ಯದಲ್ಲಿ ನಾನಿಲ್ಲಿ ಪಾನಿನ ಹಾಕಿಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಪೂರಿನ ಓಪನ್ ಮಾಡಿಕೊಂಡು ನಾನೇನು ಮಸಾಲನ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಆ ಮಸಾಲನ ಎಲ್ಲ ಪೂರಿಗಳಿಗೂ ಮಿಕ್ಸ್ ಮಾಡಿ ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಸೊ ಸ್ವಲ್ಪ ಈ ಸ್ಟಫಿಂಗು ಪೂರಿಗೆ ಒಂಚೂರು ಜಾಸ್ತಿ ಹಾಕಿದ್ರೆ ತುಂಬ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಪೂರಿಗಳನ್ನು ಮಸಾಲನ ತುಂಬಿಸ್ಕೊಂಡು ಪ್ಲೇಟಲ್ಲಿ ಹಾಕಿಟ್ಕೊತೀನಿ. ಈಗ ಪೂರಿಗಳಿಗೆಲ್ಲ ಮಸಾಲ ಹಾಕಾಯಿತು. ನೆಕ್ಸ್ಟ್ ನಾನಿಲ್ಲಿ ಸ್ವೀಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಸ್ವೀಟ್ ಮಾಡೋದ್ರಿಂದ ಮನೇಲಿ ತುಂಬಾ ಚೆನ್ನಾಗಿರುತ್ತೆ ರುಚಿ. ಹೊರಗಡೆ ನಾವು ಒಂದು ಪ್ಲೇಟ್ ತಿನ್ನೋದಕ್ಕಿಂತ ಇಲ್ಲಿ ಮನೇಲಿ ಮೂರು ಪ್ಲೇಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತಿನ್ಬೋದು. ನೆಕ್ಸ್ಟು ನಾನಿಲ್ಲಿ ಸೇವ್ನ ಹಾಕ್ಕೊತಾ ಇದ್ದೀನಿ. ಪೂರಿಗಳಿಗೆಲ್ಲ ಸೇವ್ನ ಹಾಕ್ಕೊಂಡು ಇಲ್ಲಿ ಪಾನಿಪುರಿ ರೆಡಿಯಾಗಿದೆ. ಪಾನಿಪುರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅದರಲ್ಲೂ ಈ ರೀತಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ನೋ ಪಾನಿಪುರಿ ಅಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡುವಂಥ ಈ ಪಾನಿಪುರಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿಯಾಗಿ ಪಾನಿ ಅಥವಾ ಈ ಸ್ಟಫಿಂಗ್ ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.